ತಮಿಳುನಾಡು ಮೂಲದ ಲಾರಿ ಸುಟ್ಟು ಭಸ್ಮವಾಗಿದೆ. ಡಾಬಾ ಬಳಿ ನಿಂತಿದ್ದಂತಹ ಲಾರಿ ಇದು. ವಿಜಯಪುರದಲ್ಲಿ ಆಗಿರತಕ್ಕಂತಹ ಒಂದು ಘಟನೆ. ಚಾಲಕನಿಗೆ ಕೈ ಕಾಲು ಮತ್ತರ ಭಾಗಗಳಿಗೆ ತೀವ್ರವಾಗಿ ಗಾಯವಾಗಿದೆ. ಸುಟ್ಟಿದ ಪರಿಣಾಮವಾಗಿ ಪ್ರಾಣಾಪಾಯದಿಂದ ಸದ್ಯ ಪಾರಾಗಿದ್ದಾರೆ. ಲಾರಿ ನೋಡ್ತಾ ಇದ್ರಿ ದೃಶ್ಯದಲ್ಲಿ, ತಮಿಳುನಾಡು ಮೂಲದ ಲಾರಿ ಇದಾಗಿದ್ದು, ಕಂಪ್ಲೀಟ್ ಆಗಿ ನಿಂತಿದ್ದಂತಹ ಲಾರಿ ಸುಟ್ಟು ಭಸ್ಮಗೊಂಡಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮರಿಂದ. ಪುರುಷೋತ್ತಮ್, ಘಟನೆ ಹೇಗಾಯ್ತು? ಇದು ಚಲಿಸ್ತಾ ಇದ್ದಂತಹ ಲಾರಿನ ಅಥವಾ ನಿಂತಿದ್ದಂತಹ ಸಂದರ್ಭದಲ್ಲೇ ಆಗಿರೋದ? ಅದು ಏನಂತಂದ್ರೆ, ಈ ಲಾರಿನ ಪಕ್ಕಕ್ಕೆ ಹಾಕಿ ಅಡಿಗೆ ಮಾಡೋಕೆ ಒಂದು ಸ್ಟೋನ್ ಬಳಸಿದರೆ, ಆ ಸ್ಟೋನ್ ತೆಗೆದು ಆ ಏನ್ ಅಲ್ಲಿದ್ದಂತ ಏನು ಬೆಂಕಿ ಎತ್ತಿದ್ರು, ಆ ಸ್ಟೋ ಹಚ್ಚುವಾಗ ಆ ಬೆಂಕಿ ತಗಲಿ ಈ ರೀತಿ ಒಂದು ಲಾರಿಗೆನೆ ಬೆಂಕಿ ಎತ್ಕೊಂಡಿದೆ ಅಂತ ಹೇಳುದು ಪಕ್ಕದಲ್ಲೇ. ಆ ಕಾರಣಕ್ಕಾಗಿ ಏನಂತಂದ್ರೆ, ಲಾರಿ ಏನು ಡ್ರೈವರ್ ಇದ್ದ ಅವನು ಕೂಡ ಅಡಿಗೆ ಮಾಡ್ಲಿಕ್ಕೆ ಅಂತ ಹೇಳಿ ಏನು ಸ್ಟೋ ತೆಗೆದಿದ್ದ, ಅವಾಗ ಈ ಘಟನೆ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ, ಪ್ರಾಣಾಪಾಯದಿಂದ ಡ್ರೈವರ್ ಕೂಡ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಗಾಯಗಳು ಕೂಡ ದೇಹಕ್ಕಾಗಿದ್ರೆ, ಇನ್ನು ನಿಡಗುಂದಿ ಏನು ತಾಲೂಕಿನ ಉಣ್ಣಿಬಾವಿ ಅಂತ ಏನ್ ಬರ್ತದೆ, ಅಲ್ಲಿ ಒಂದು ಸ್ಥಳದಲ್ಲಿ ರಸ್ತೆ ಪಕ್ಕದಲ್ಲಿ ಹಾಕಿ ಈ ರೀತಿ ಅಡಿಗೆ ಮಾಡುವಾಗ ಈ ಒಂದು ಅವಘಡ ಸಂಭವಿಸಿದೆ. ಥ್ಯಾಂಕ್ ಯು ಪುರುಷೋತ್ತಮ್, ನಿಮ್ಮೆಲ್ಲ ಮಾಹಿತಿಗೆ. ಎರಡು ದುರಂತಗಳನ್ನ ನೀವು ಗಮನಿಸಬಹುದು. ಒಂದು ಕಡೆಯಲ್ಲಿ ಅದಾಗಿರೋದು ನೆಲಮಂಗಲದಲ್ಲಿ ಅಂಚೆಪಾಳ್ಯದ ಬಳಿ ಆಗಿರುವಂತಹ ಘಟನೆ. ಕಾರ್ ಒಂದು ಚಲಿಸ್ತಾ ಇರುವ ಹಂತದಲ್ಲೇ ಅದು ಬೆಂಕಿ ಆವರಿಸಿಕೊಂಡು ಸುಟ್ಟು ಕರಕಲಾಗಿದೆ. ಜೊತೆಗೆ ಆ ಒಂದು ಕಾರ್ನಲ್ಲಿದ್ದಂತಹ ಚಾಲಕ ಕೂಡ ಸುಟ್ಟು ಭಸ್ಮ ಆಗಿದ್ದಾರೆ. ಮಗದೊಂದು ದೃಶ್ಯ, ವಿಜಯಪುರದ ನಿಡಗುಂದಿ ಬಳಿ ಉಣ್ಣಿಬಾವಿ ಅನ್ನೋ ಅಂತಹ ಸ್ಥಳ. ಸೊ ಅಲ್ಲಿ ಲಾರಿಯನ್ನು ನಿಲ್ಲಿಸಿದ್ದಾರೆ, ಪಕ್ಕದಲ್ಲೇ ಸ್ಟವ್ ಅನ್ನು ಹಚ್ಕೊಂಡು ಅಡುಗೆಯನ್ನ ಮಾಡ್ಕೊಳ್ತಾ ಇದ್ರಂತೆ. ಆ ಬೆಂಕಿ ಇಲ್ಲೋ ಆ ಕಿಡಿಯ ಹಾರಿ ಈ ರೀತಿಯಾಗಿ ದುರಂತ ಸಂಭವಿಸಿರಬಹುದಾ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ಪೊಲೀಸರು ಪರಿಶೀಲನೆ ನಂತರದಲ್ಲಿ ಗೊತ್ತಾಗುತ್ತೆ. ಆದರೆ ಸದ್ಯ ಆ ಒಂದು ಲಾರಿ ಪಕ್ಕದಲ್ಲಿ ಅಡುಗೆ ಮಾಡ್ತಿದ್ದರಿಂದಲೇ ಆ ದುರಂತ ಸಂಭವಿಸಿದ್ದು. ಆ ವ್ಯಕ್ತಿಯೋರ್ವ ಗಾಯಗೊಂಡಿದ್ದಾರೆ.